ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಫಿಸಿಕ್ಸ್ ಸ್ಟ್ರಾಟಜಿ ಟು ಸ್ಕೋರ್ 90% 90 ಪ್ಲಸ್ ಮಾರ್ಕ್ಸ್ ಇನ್ ಒನ್ ಡೇ. ಸ್ಪೆಷಲಿ ದಿಸ್ ಈಸ್ ಬ್ಯಾಕ್ ಬೆಂಚರ್ ಸೀರೀಸ್. ಸೊ ನೀವು ಬ್ಯಾಕ್ ಬೆಂಚರ್ಸ್ ಜಸ್ಟ್ ಪಾಸ್ ಆಗೋದಲ್ಲ, ಖಂಡಿತವಾಗ್ಲೂ ನಾನು ಕೊಟ್ಟಿರೋ ಈ ಒಂದು ಬ್ಲೂ ಪ್ರಿಂಟನ್ನ ಫಾಲೋ ಮಾಡಿದ್ರೆ 90 ಪ್ಲಸ್ ಮಾರ್ಕ್ಸ್ ತೆಗಿಬೋದು. ಸೊ ಬನ್ನಿ ಶುರು ಮಾಡೋಣ ಪಾರ್ಟ್ ಡಿಯಿಂದ. ಪಾರ್ಟ್ ಡಿಯಲ್ಲಿ 5 ಮಾರ್ಕ್ಸ್ದು ಕ್ವಶನ್ನು, 15 ಮಾರ್ಕ್ಸ್ ಅಂದರೆ ಒಟ್ಟಿಗೆ ಎಷ್ಟು ಆನ್ಸರ್ ಮಾಡ್ಕೋಬೇಕು, 3 ಕ್ವೆಶನ್ಸನ್ನು ಚೆನ್ನಾಗಿ ಆನ್ಸರ್ ಮಾಡ್ಕೋಬೇಕು. ಸೊ ನೋಡ್ಕೊಳ್ಳಿ, ಇವಾಗ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ ಅಂತ ಇಲ್ಲಿ ಪ್ರೂಫ್ ಇದೆ ನೋಡಿ. ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್, ಇನ್ನೊಂದು ಡ್ಯೂ ಟು ಡೈಪೋಲು, ಇದು ನಮ್ಗೆ ಕೇಳಿದ್ರು ಇಂಪಾರ್ಟೆಂಟು ಡ್ಯೂ ಟು. ಸೊ ಈ ಪ್ರಶ್ನೆ ಇದೆ ನೋಡಿ, ಡ್ಯೂ ಟು ಡೈಪೋಲು, ಇದು ತುಂಬ ಇಂಪಾರ್ಟೆಂಟ್. ಮತ್ತು ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜ್ ಇದೆ, ಇದು ಕೂಡ ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟ್. ಇದ್ರ ಮಸ್ಟ್ ಓದಲೇಬೇಕು. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ಡೈಪೋಲು, ಇದು ಕೂಡ ಕೇಳೋ ಚಾನ್ಸ್ ಸ್ವಲ್ಪ ಕಡಿಮೆ ಆದರೆ ಓದ್ಕೊಳ್ಳಿ. ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ PPC. ಸೊ ಇದು ಕೇಳಿಲ್ಲ, ನಮ್ಗೆ ಕೇಳಿದ್ದು ಯಾವುದು, ಡೈಪೋಲ್ ಇದು ಕ್ವಶನು, ಓದ್ಕೊಳ್ಳಿ ಚೆನ್ನಾಗಿ. ಸೊ ಇದಾಗಿತ್ತು ಸೆಟ್ 1 ಕ್ವಶನು. ಸೊ ನೆಕ್ಸ್ಟಿಗೆ ಬರೋಣ ನೋಡಿ, ಸೆಟ್ 2. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ, ಸೊ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ವೀಟ್ ಸ್ಟೋನ್ ಬ್ರಿಡ್ಜ್ ಕ್ವಶನ್ ಖಂಡಿತವಾಗ್ಲೂ ಬರುತ್ತೆ, ಇದು ಆ್ಯಕ್ಚುಲಿ ಬಂದಿತ್ತು. ಸೊ ಸೆಲ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್, ಇದು ಕೂಡ ಬರುತ್ತೆ. ಬಟ್ ದೆನ್ ನಾನು ಈ ಚಾಪ್ಟರ್ ಕ್ವಿಟ್ ಮಾಡಿದ್ದೆ, ಯಾಕಂದರೆ 3 ಆನ್ಸರ್ ಮಾಡೋಕ್ಕಲ್ಲ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಮತ್ತು ಮ್ಯಾಗ್ನೆಟಿಸಮ್. ಇಲ್ಲಿ ಮ್ಯಾಗ್ನೆಟಿಕ್ ಫ್ಯೂಲ್, ಸಾರಿ, ಫೀಲ್ಡ್ ಡ್ಯೂ ಟು ಲೂಪ್, ಲೂಪ್ಸಲ್ಲಿ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಚಾಪ್ಟರು ಡಿಲೀಟ್ ಮಾಡಿದೆ ನಾನು, ನಾನು ತೋರಿಸ್ತೀನಿ ಯಾವುದ್ರ ನಾನು ಆನ್ಸರ್ ಮಾಡಿದೆ ಅಂತ. ಆಮೇಲೆ ಫೋರ್ಸ್ ಬಿಟ್ವೀನ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ನಂತರ ವೇವ್ಸ್, ವೇವ್ಸ್ ನಾನು ಆನ್ಸರ್ ಮಾಡಿದೆ, ಹೈಗನ್ಸ್ ಪ್ರಿನ್ಸಿಪಲ್ ಓದ್ಕೊಳ್ಳಿ. ರಿಫ್ರ್ಯಾಕ್ಷನ್, ರಿಫ್ಲೆಕ್ಷನ್ ಮತ್ತು ಅದರ ಡಿರೈವೇಷನ್ ಇದೆ ಎರಡು ನೋಡಿ. ಸೊ ಮತ್ತು ಹಾಗೆ ಹೀಗೆ ಇಟ್ಕೊಂಡು ಅದನ್ನು ಎಲ್ಲ ಪಾಸ್ ಆಗಿ ಆಗುತ್ತೆ ನೋಡಿ, ಸದಾ ಅದು ಈ ಥರ ಎಲ್ಲ ಇದೆ ನೋಡಿ, ಆ ಥರ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಆಮೇಲೆ ವೇವ್ ಫ್ರಂಟು, ಮಾಲುಸ್ ಲಾ ಇಂಪಾರ್ಟೆಂಟು, ಪೋಲರೈಡ್ ಅಪ್ಲೈ ಅಪ್ಲಿಕೇಶನ್, ಡಿಫ್ರ್ಯಾಕ್ಷನ್ ಇಂಟರ್ಫೆರೆನ್ಸ್, YDS, ಇದು ತುಂಬ ಇಂಪಾರ್ಟೆಂಟು, ಪ್ರೂಫ್ ಇದೆ. ಸೊ ಫ್ರಿಂಜಸ್ ಎಕ್ಸ್ಪ್ರೆಷನ್ಸ್, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಇದು ತುಂಬ ಈಸಿ ಇದೆ, ಥಿಯರಿ ಇದೆ. ಮತ್ತು ಇದು ಕೂಡ ಅಷ್ಟೇ ಈಸಿ ಆಗಿದೆ, ಡ್ಯುವೆಲ್ ನೇಚರಲ್ಲಿ ಡೆಫಿನಿಷನ್ ಬರುತ್ತೆ, ವರ್ಕ್ ಫಂಕ್ಷನ್ ಇದು, ಥ್ರೆಶೋಲ್ಡ್ ಫ್ರೀ ನೋಡಿ. ಡ್ಯುವೆಲ್ ಫಂಕ್ಷನ್ಗೆ, ಡ್ಯುವೆಲ್ ನೇಚರ್ಗೆ ಬೇರೆ ಯಾವುದೂ ಓದ್ಕೋಬೇಡಿ, ಇದನ್ನೇ ಓದ್ಕೊಳ್ಳಿ, ಇದೇ ಬರುತ್ತೆ 100%. ನೀವೇನಾದರೂ ಬ್ಯಾಕ್ ಬೆಂಚಸ್ ಇಲ್ಲಿವರೆಗೆ ಏನೂ ಓದಿಲ್ಲ ಅಂದರೆ ಇದನ್ನು ಓದ್ಕೊಳ್ಳಿ, 90+ ಬರುತ್ತೆ. ವರ್ಕ್ ಫಂಕ್ಷನ್, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಸ್ಟಾಪ್ ಪೊಟೆನ್ಷಿಯಲ್, ಎಕ್ಸ್ಪ್ರೆಷನ್, ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮತ್ತು ಇನ್ಸ್ಟೇನ್ ಇಕ್ವೇಷನ್, ಇದು ನೋಡ್ಕೊಳ್ಳಿ ಸಾಕು. ಸೊ ನಂತರ ನಾವು ಸೆಮಿಕಂಡಕ್ಟರ್ ಬರೋಣ. ಇಲ್ಲಿ ಡೆಫಿನಿಷನ್ ಆಫ್ ಫುಲ್ ವೇವ್, ಹಾಫ್ ವೇವ್, ರೆಕ್ಟಿಫೈಯರ್. ಸೊ ಸರಿ, ಇಷ್ಟೆಲ್ಲ ಕಲಿತೀವಿ, ಓಕೆ ಫೈನ್ ಅಕ್ಕ, ಆದರೆ ನಮ್ಗೆ ತಿಳಿಸಿ ಯಾವುದೆಲ್ಲ ಸೇಫ್ ಸ್ಕೋರಿಂಗ್ ಫಾರ್, ಎಸ್ಪೆಷಲಿ ಫಾರ್ ಬ್ಯಾಕ್ ಬೆಂಚಸ್ ತಿಳಿಸಿದ್ರಲ್ವಾ. ಸೊ ಸೇಫ್ ಆಗಿ ಆನ್ಸರ್ ಮಾಡೋ 3 ಕ್ವೆಶನ್ಸ್ ಯಾವುದಕ್ಕ, ಒಂದಿದು ಯಾವುದು, ಈ ಚಾಪ್ಟರ್ ಮಾಡ್ಕೊಳ್ಳಿ. ಸೆಕೆಂಡು ನೋಡಿ, ಇದನ್ನು ಓದಿದ್ರೆ ಒಳ್ಳೆಯದು, ಬಿಕಾಸ್ ಎರಡೇ ಕ್ವಶನ್ ಬರೋದು, ಬೇಡ ಅಕ್ಕ ಕಷ್ಟ ಆಗುತ್ತೆ ಅಂದರೆ ವೇವ್ಸ್ ಥಿಯೋರಿ ಇದೆ ಮಕ್ಕಳೇ, ಓಕೆನಾ. ಆಮೇಲೆ ಇದು 3 ಬೇಡ, ನಾನೊಂದು ಎಕ್ಸ್ಟ್ರಾ ಮಾಡ್ತೀನಿ ಅಂದರೆ ಸೆಮಿಕಂಡಕ್ಟರ್ಸ್ ಮಾಡ್ಕೊಳ್ಳಿ. ಸೊ ನಾನು ಆಪ್ಷನ್ ಕೊಡ್ತೀನಿ, ವೇವ್ಸ್, ಡ್ಯುವೆಲ್ ಫಂಕ್ಷನ್, ಆರ್ ಎಲ್ಸ್ ಇದು, ಅಥವಾ ಈ ಎರಡರಲ್ಲಿ ಕನ್ಫ್ಯೂಷನ್ ಇದೆ, ವೇವ್ಸ್ ಮಾಡಲ ಇದು ಮಾಡಲ, ಒಂದು ಕ್ವಶನ್ ಆನ್ಸರ್ ಗೊತ್ತಿಲ್ಲದ್ರೆ ಹೋಯ್ತಲ್ಲ 5 ಮಾರ್ಕ್ಸ್. ಅದಕ್ಕೆ ಐ ವುಡ್ ಸಜೆಸ್ಟ್ ಡೂ ದ್ಯಾಟ್. ಬಟ್ ದೆನ್ ನಿಮ್ಮ ಶಾರ್ಟ್ಕಟ್ಟಲ್ಲಿ ಕಲಿಯೋದೇ 1, 2, 3 ಮಾಡ್ಕೋಬೋದು, ಇಟ್ಸ್ ಆಲ್ ಡಿಪೆಂಡ್ ನೋಡಿ. ಬಟ್ ನಾನು ಲಾಸ್ಟ್ ಇಯರ್ ಏನು ಮಾಡಿದೆ ಅಂದರೆ ಕ್ವಶನ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಸಾಲ್ವ್ ಮಾಡಿದೆ, ಆಮೇಲೆ ನಾನು ಸಾಲ್ವ್ ಮಾಡಿದ್ದು ವೇವ್ಸ್, ಆಮೇಲೆ ನಾನು ಸಾಲ್ವ್ ಮಾಡಿದ್ದು ಡ್ಯುವೆಲ್, ಆಮೇಲೆ ನಾನು ಎಕ್ಸ್ಟ್ರಾ ಅಂತ ಸೆಮಿ ಕಂಡಕ್ಟರ್, ಯಾಕಂದರೆ ಇಷ್ಟೇ ಇರೋದು ನೋಡಿ. ಆಯಿತು ಸರಿ ಅಕ್ಕ, ವಾಟ್ ನೆಕ್ಸ್ಟ್ ಅಂತ ನೀವು ಕೇಳ್ತಿರ್ಬೋದು. ಸೊ ವಾಟ್ ನೆಕ್ಸ್ಟ್ ಅಂದರೆ ಇಲ್ಲಿ ಏನಿದೆ ನನ್ನ ಹತ್ರ, 2 ಮಾರ್ಕ್ಸ್ ಇದ್ದು 10 ಕ್ವಶನ್ಸ್ ಇದೆ, ಹೌದಾ, ಸಾರಿ, 2 ಮಾರ್ಕ್ಸ್ ಇದ್ದು 2 ಮಾರ್ಕ್ಸ್ ಕ್ವಶನ್ಸ್, 5 ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ, ಪಟ್ ಪಟ ಅಂತ ನೋಡೋಣ ಏನಂತ. ಸೊ ನೋಡ್ಕೊತಿದ್ದೀರಾ, ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಇದೆ, ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಫೀಲ್ಡ್ ಲೈನು, ಚಾರ್ಜಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಟೇಷನ್ಸ್ ಇದೆ, ಕೂಲಂ ಲಾ ತುಂಬ ಇಂಪಾರ್ಟೆಂಟ್, ವೆಕ್ಟರ್ ಫಾರ್ಮ್ ಎರಡು ಫಾರ್ಮಲ್ಲಿ ಇರುತ್ತೆ, ಕೂಲಂ ಲಾ ಅನ್ನೋದು ಪಕ್ಕ ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ, ಇಲ್ಲಾದರೆ ಪ್ರಾಪರ್ಟೀಸ್, ಇದು ನಮ್ಗೆ ಕೇಳಿದ್ರು ನೋಡಿ. ಸೊ ಇದು 2 ಮಾರ್ಕ್ಸ್ ಆಗಿರೋದ್ರಿಂದ ಎಷ್ಟು ಪಾಯಿಂಟ್ಸ್ ಬರಬೇಕು, 2 ಪಾಯಿಂಟ್ಸ್, ಎರಡೇ 2 ಪಾಯಿಂಟ್ಸ್ ಬರೆದ್ರೆ ಯು ವಿಲ್ ಬಿ ಅಲಾಟೆಡ್ 2 ಮಾರ್ಕ್ಸ್ ಈಚ್. ಸರಿ, ಇದು ಆಯಿತು. ನೆಕ್ಸ್ಟ್ ನೋಡೋಣ ಎಲೆಕ್ಟ್ರಿಕ್ ಪೊಟೆನ್ಷಿಯಲು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಕೆಪಾಸಿಟೆನ್ಸ್, ಕೆಪಾಸಿಟೆನ್ಸ್ ಆಫ್ PPC, ನ್ಯೂಮ್ಯಾರಿಕಲ್ ಆನ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಆಮೇಲೆ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಫೀಲ್ಡ್, ಎನರ್ಜಿ ಇನ್ ಕೆಪಾಸಿಟೆನ್ಸ್, ಎಕ್ಸ್ಪ್ರೆಷನ್ ಓನ್ಲಿ, ಇದು ಇಂಪಾರ್ಟೆಂಟು. ಮೂವಿಂಗ್ ಚಾರ್ಜ್ ಬರೋಣ, ಸ್ಟೇಟ್ಮೆಂಟ್ ಆಫ್ ಆಂಪಿಯರ್ಸ್ಲ, ಇದು ಖಂಡಿತ ಕೇಳುತ್ತಾರೆ, ಕೇಳೇ ಕೇಳ್ತಾರೆ ನೋಡಿ. ನ್ಯೂಮ್ಯಾರಿಕಲ್ ಆಲ್ ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ ಮೇಲೆ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಗಾಸ್ ಲಾ ಇಂಪಾರ್ಟೆಂಟ್,
ಮ್ಯಾಗ್ನೆಟೈಸೇಷನ್ ಮ್ಯಾಗ್ನೆಟೈಸೇಷನ್ ಪರ್ಮಾಬಿಲಿಟಿ ಸಸೆಪ್ಟಿಬಿಲಿಟಿ ಇದು ಎಲ್ಲ ಓದ್ಕೋಬೇಕು. ಎಲೆಕ್ಟ್ರಿಕಲ್ ಇಂಡಕ್ಷನ್ ಚಾಪ್ಟರಲ್ಲಿ ಸೆಲ್ಫ್ ಇಂಡಕ್ಷನ್ ಇಂಡಕ್ಟೆನ್ಸ್ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ಯಾಕ್ಟರ್ಸ್ ನ್ಯೂಮ್ಯಾರಿಕಲ್ ಕೇಳ್ತಾರೆ ಸೆಲ್ಫ್ ಇಂಡಕ್ಟೆನ್ಸ್ ಮೇಲೆ, ಆಮೇಲೆ ಫರಡೇಸ್ ಎಲೆಕ್ಟ್ರಿಕ್ ಇಂಡಕ್ಷನ್. ಎ ಸಿ ಚಾಪ್ಟರಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಇನ್ ಇಂಡಕ್ಟೆನ್ಸ್ ವೋಲ್ಟೇಜ್ ಲೀಡ್ ಲ್ಯಾಗ್ ಆಫ್ ಕೆಪಾಸಿಟರ್ ಇ ಡಬ್ಲ್ಯೂ ಅಲ್ಲಿ ಏನು ಕೇಳ್ತಾರೆ ಅಪ್ಲಿಕೇಶನ್ ಆಫ್ ಇ ಎಮ್ ವೇವ್ಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಇದು ತುಂಬ ಇಂಪಾರ್ಟೆಂಟ್, ಇದನ್ನು ಎಲ್ಲ ಬ್ಯಾಕ್ ಬೆಂಚಸ್ ಆನ್ಸರ್ ಮಾಡಲೇಬೇಕು ನೋಡಿ. ಎರಡೇ ಕ್ವಶನ್ಸ್, ಅಪ್ಲಿಕೇಶನ್ ಆಫ್ ಇ ಎಮ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಲೇಜಿ ಪೀಪಲ್ಗೋಸ್ಕರ ಇಟ್ಟಿದ್ದಾರೆ. ರೇಲ್ ಏನಿದೆ, ರಿಯಲ್ ಆ್ಯಂಡ್ ಅಪ್ಯರೆಂಟ್ ಡೆಪ್ತ್ ಡೆಫಿನಿಷನ್, ರೇ ಡಯಾಗ್ರಾಮ್ ಆಫ್ ಏನು ಅದು ಎಕ್ಸಾಂಪಲ್ ಲೈಕ್ ಮಿರರ್ಸ್ ಇದೆ ನೋಡಿ, ಈ ಥರ ಮಿರರ್ ಇದೆ, ಮೈಕ್ರೋಸ್ಕೋಪ್ ಇದೆ, ಅದು ಸಾಲ್ವ್ ಮಾಡೋಕ್ಕಿರತ್ತೆ ರೇಗೆ ಬಂದು ಬೆಂಡ್ ಆಗೋದೆಲ್ಲ. ಮತ್ತು ಕಂಡೀಷನ್ ಕೊಟ್ಟು ಹಾಕ್ತಾರೆ, ಅದನ್ನು ಬರಿಬೇಕು. ಸೆಮಿಕಂಡಕ್ಟರಲ್ಲಿ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸ್, ಎನರ್ಜಿ ಇನ್ ಪಿ ಎನ್ ಮತ್ತು ಬಯಾಸಿಂಗ್. ಸೊ ನಾನು ಇವಾಗ ನಿಮಗೆ ಬ್ಯಾಕ್ ಬೆಂಚಸ್ಗೆ ಸ್ಪೆಷಲಿ ಹೇಳೋದೇನಪ್ಪ ಅಂದರೆ ಯಾವುದೆಲ್ಲ ಅಟೆಂಡ್ ಮಾಡಬೇಕು, ನಾನೇನು ಅಟೆಂಡ್ ಮಾಡಿ ಬಂದಿದ್ದೀನಿ. ಕ್ವಶನ್ ನಂಬರ್ ಒನ್ನು ಎಲೆಕ್ಟ್ರಿಕ್ ಚಾರ್ಜ್ ಫೀಲ್ಡ್ಸ್, ಇದರಿಂದ ಪ್ರಾಪರ್ಟೀಸ್ ಎಲ್ಲ ಓದ್ಕೊಳ್ಳಿ. ಆಮೇಲೆ ಎಷ್ಟು ಆನ್ಸರ್ ಮಾಡೋಕ್ಕೆ ಹೇಳಿದ್ದು ನಾನು, ಫೈವ್ ಕ್ವಶನ್ಸ್ ಎಲ್ಲ. ಒಂದಾಯಿತು, ಕೆಳಗಿಂದ ಬರೋಣ. ಎರಡು, ರೇ ಮೂರು, ಇದು ಖಂಡಿತವಾಗ್ಲೂ. ನಾಲ್ಕು, ಇದು ಐದು, ಐ ಗೆಸ್ ಇಲ್ಲಿ ತನಕ ಆನ್ಸರ್ ಮಾಡಿದ್ದೀನಿ. ಎಕ್ಸ್ಟ್ರಾ ನಾನು ಆರು ಬರೆದಿದ್ದೀನಿ, ಇದು ಆರು. ಇನ್ನೊಂದು ಸಲ ಹೇಳ್ತೀನಿ, ಬ್ಯಾಕ್ ಬೆಂಚಸ್ ಕರೆಕ್ಟ್ ಕೇಳ್ಕೊಳ್ಳಿ. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಸ್ ಅಂತ ಒಂದು ಕ್ವಶನು, ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇಂದ ಕ್ವಶನ್ ಬರ್ತಿದ್ದೀನಿ. ಎ ಸಿಯಿಂದ ಬರ್ತಿದ್ದೀನಿ, ಇ ಡಬ್ಲ್ಯೂ ರೇ ಸೆಮಿಕಂಡಕ್ಟರ್. ಸೊ ನಾನು ಪ್ರತಿಯೊಬ್ಬರಿಗೆ ಹೇಳೋದೇನಪ್ಪ ಅಂದರೆ, ಸೊ ಫೈವ್ ಕ್ವಶನ್ಸ್ ಅಟೆಂಡ್ ಮಾಡ್ತಿದ್ದೀರಲ್ವಾ, ಸೊ ಈ ಫೈವ್ ಕ್ವಶನ್ ಪ್ಲಸ್ ಒನ್ ಕ್ವಶನ್ ಮಾಡಿದ್ರೆ ಏನಾಗುತ್ತೆ, ಇನ್ ಕೇಸ್ ಒಂದು ಕ್ವಶನ್ ರಾಂಗ್ ಆಗಿದ್ದರೆ ಯು ವಿಲ್ ಬಿ ಅಲಾಟೆಡ್ ಪ್ಲಸ್ ಟು. ಯಾಕಂದರೆ ಆ ಕ್ವಶನಲ್ಲಿ ಏನಿರುತ್ತೆ, ಎಕ್ಸ್ಟ್ರಾ ಒಂದು ಬರೆದಿರ್ತೀರ. ಸೊ ಇಷ್ಟಾಗುತ್ತೆ, ಟೂ ಮಾರ್ಕ್ಸ್ ಇತ್ತು. ಸೊ ನಾನಿವಾಗ ತ್ರೀ ಮಾರ್ಕ್ಸಿಗೆ ಬರೋಣ. ಸೊ ಆ್ಯಕ್ಚುಲಿ ಇದನ್ನು ಫಸ್ಟ್ ಮಾಡಬೇಕಿತ್ತು, ಬದ್ದೇನೆ ಅದು ಬರೀವಾಗ ಸರಿ ಇರಲಿಲ್ಲ. ಓ ನೋ ಪ್ರಾಬ್ಲಮ್. ಸೊ ತ್ರೀ ಮಾರ್ಕ್ ಕ್ವಶನ್ ಬಗ್ಗೆ ಏನಂದರೆ, ಫಿಫ್ಟೀನ್ ಮಾರ್ಕ್ಸ್ ಸಿಗುತ್ತೆ ತ್ರೀ ಮಾರ್ಕ್ಸ್ ಅಲ್ಲಲ್ವಾ. ಎಲೆಕ್ಟ್ರಿಕ್ ಚಾರ್ಜಲ್ಲಿ ಏನು ಕೇಳ್ತಾರೆ, ಸೇಮ್ ಪ್ರಾಪರ್ಟೀಸ್ ಆಫ್ ಫೀಲ್ಡ್ ಲೈನು, ಚಾರ್ಜ್ ನೋಟೇಷನ್, ಕೂಲಂ ಲಾ ಎಕ್ಸ್ಪ್ರೆಷನ್ ಇದೆ ಸೇಮ್. ಇ ಪಿ ಅಲ್ಲಿ ಎಲೆಕ್ಟ್ರಾನಿಕ್ ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ ಆಫ್ ಪಿ ಪಿ ಸಿ ರಿಲೇಷನ್ಶಿಪ್ ಕಾಂಬಿನೇಷನ್. ಇದನ್ನು ಒಂದಿದ್ರೆ ಓದಿದ್ರೆ ನೀವು ಸೇಮ್ ಕ್ವಶನ್ಸ್ ಬರುತ್ತೆ ಎರಡರಲ್ಲೂ, ಓಕೆನಾ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಓಮ್ ಲಾ, ಓಮ್ ಲಾ ಮತ್ತು ಲಿಮಿಟೇಷನ್ ತುಂಬ ಇಂಪಾರ್ಟೆಂಟೇ ಕೇಳ್ತಾರೆ. ಇಲ್ಲ ಅಂದರೆ ನನ್ನ ಪ್ರಕಾರ 99% ಕೇಳೋದು ಇದು ಕ್ವಶನ್ನ. ಸೈ ಈಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಬೈ ಎಮ್, ಮೊಬಿಲಿಟಿ ಕಂಡಕ್ಟಿವಿಟಿ, ಇದನ್ನೇ ಕೇಳ್ತಾರೆ ಮೂರು ಮಾರ್ಕ್ಸಿಗೆ. ಆಮೇಲೆ ಮ್ಯಾಗ್ನೆಟಿಕ್ ಚಾರ್ಜಲ್ಲಿ ಮೂವಿಂಗ್ ಚಾರ್ಜಸನ್ನು, ಆಮೇಲೆ ಆ್ಯಂಪಿಯರ್ ಸರ್ಕ್ಯೂಟಲ್ ಲಾ, ಕನ್ವರ್ಷನ್ ಗ್ಯಾಲೋಮೀಟರ್ ಟು ವೋಲ್ಟ್ ಮೀಟರ್, ಎಮ್ ಇ ಎಮ್ ಪ್ರಾಪರ್ಟೀಸ್, ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರಾಮ್ಯಾಗ್ನೆಟಿಕ್ ಡೆಫಿನಿಷನ್, ಇ ಎಮ್ ಅಲ್ಲಿ ಮೋಷನಲ್ ಇ ಎಮ್ ಎಫ್, ಆಮೇಲೆ ಫೆರಡೆ, ಆಮೇಲೆ ಲಾ ರೇ ಅಲ್ಲಿ ಆರ್ ಇಸ್ ಈಕ್ವಲ್ ಟು ಟೂ ಎಫ್ ಪ್ರೂಫ್ ಕೇಳ್ತಾರೆ, ಇಂಪಾರ್ಟೆಂಟ್ ಇದೇ ಕೇಳೋದು, ಇಲ್ಲಾದರೆ ಕಾಂಬಿನೇಷನ್ ಆಫ್ ಲೈನ್ಸ್ ಅಥವಾ ರೇ ಆಫ್ ಇನ್ ಸೈನ್ ಕನ್ವೆನ್ಷನ್ ಕೇಳ್ತಾರೆ. ಏಟಮ್ ಚಾರ್ಜಲ್ಲಿ ಬೋಹರ್ಸ್ ಪೋಸ್ಟುಲೇಟ್ಸ್ ನಮ್ಮಲ್ಲಿ ಕೇಳಿದ್ರು, ರೇಡಿಯಸ್, ಎಂತ್ ವೆಕ್ಟರ್, ಎನರ್ಜಿ, ಇಂಪ್ಯಾಕ್ಟ್ ಪ್ಯಾರಾಮೀಟ್ರ್. ನ್ಯೂಕ್ಲಿಯರ್ಲಿ ನ್ಯೂಮರಿಕಲ್ ಕೇಳ್ತಾರೆ, ಬೈಂಡಿಂಗ್ ಎನರ್ಜಿ, ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ಫೀಚರ್ಸ್. ಸೊ ನಾನು ಯಾವುದಲ್ಲಿ ಆನ್ಸರ್ ಮಾಡಿದೆ ಅಂದರೆ, ನ್ಯೂಕ್ಲಿಯರ್ ಯಾವ ಆನ್ಸರ್ ಮಾಡಿದೆ, ಎರಡು ಮೂರು ಮತ್ತು ಐ ಗೆಸ್ ಇದು ನಾಲ್ಕು ಐದು. ಸೊ ಐದೇ ಐದೇ ಆನ್ಸರ್ ಮಾಡಿದ್ದೀನಿ. ಒಂದು ಎಕ್ಸ್ಟ್ರಾ ತಿಳಿಸಿ ಅಂದರೆ, ಐ ವುಡ್ ರೆಕಮೆಂಡ್ ಯು ಎಮ್ ಸಿ, ಇಲ್ಲಾದರೆ ಕರೆಂಟ್ ಎಲೆಕ್ಟ್ರಿಸಿಟಿನ ಸಾಲ್ವ್ ಮಾಡ್ಕೊಳ್ಳಿ. ಸೊ ಇಷ್ಟು ಏಳು ಕ್ವಶನ್ ಆಯ್ತಲ್ವ ಅಲ್ಲಿಗೆ, ಓಕೆ ಇಷ್ಟು. ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ಲಾಸ್ಟಾಗಿ ಆನ್ಸರ್ ಮಾಡ್ಕೋಬೇಕಾಗೋದು 15 ಎಮ್ ಸಿ ಕ್ಯೂ. ಇದು ನಾನು ಹೇಳೋಕ್ಕಾಗಲ್ಲಪ್ಪ ಎಷ್ಟು ಏನು ಕಲಿಬೇಕು ಅಂತ. ಸೊ ಬೇಸಿಕ್ ನಾಲೆಜ್ ಕ್ವಶನನ್ನು ಕರೀರಿ. ನಾ ಒಂದು ಪಕ್ಕಾ ಕ್ವಶನ್ ಹೇಳ್ತೀನಿ, ಸೊ ಅದು 100% ಕ್ವಶನ್ ಏನಪ್ಪ ಅಂದರೆ, ಸೊ ಎಕ್ಸಾಂಪಲ್ ಬ್ರೌನ್ ಅಂತ ಏನಾದರೂ ಕೊಟ್ಟಿರ್ತಾರೆ ಅಲ್ವಾ, ಇಲ್ಲಿ ಕಲರ್ ಐಡೆಂಟಿಫೈ ಮಾಡೋಕ್ಕಿರುತ್ತೆ, ಹೌದಾ, ಕಲರ್ ಆಫ್ ಕೋಡ್. ಸೊ ಕೋಡಿಂಗ್ ಇದು, ಇದಕ್ಕೆ ಏನು ಶಾರ್ಟ್ ಫಾರ್ಮ್ ಇದೆ, ಶಾರ್ಟ್ ಟ್ರಿಕ್ಸ್ ಇದೆ ಅಂದರೆ ಎಕ್ಸಾಂಪಲ್, ಸೊ ಏನಪ್ಪ ಅದು ಏನೋ ಇತ್ತು, ಬಿಟನ್ ಕ್ವೀನ್ ಎಂಥದ್ದು ಕಲರ್ಸಿಗೆಲ್ಲ ಕೋಡ್ ಇತ್ತು, 1 2 3 4 ಅಂತ ನಂಬರಿಂಗ್ ಕೊಟ್ಟು ಅದನ್ನು ಇಲ್ಲಿ ಸಾಲ್ವ್ ಮಾಡ್ತಿದ್ವಿ. ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬ ಸುಲಭ, 4 4 ಇಲ್ಲಿ ಬ್ರ್ಯಾಕೆಟಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಫಿಲ್ ಮಾಡಿ. ಸರಿ, ಇಷ್ಟಾಗಿತ್ತು ಸೀರೀಸ್ ನಮ್ಮದು, ಹೌದಾ. ಸೊ ಬಟ್ ದೆನ್ ನೀವು ಹೇಳಬಹುದು, ಒಂದು ಮಿಸ್ಸಿಂಗ್ ಇದೆ ಮ್ಯಾಮ್ ಅದು ಅಕ್ಕ, ಏನದಂದರೆ ನ್ಯೂಮ್ಯಾರಿಕಲ್. ಸೊ ಅದು ನಾನು ತಿಳಿಸ್ತೀನಿ, ಒಂದು ಸೆಕೆಂಡ್ ಕೊಡಿ ನನಗೆ. ಸೊ 1 ನಿಮಿಷ ಬಂದೆ. 2 ಕ್ವಶನ್ಸು 10 ಮಾರ್ಕ್ಸಿಗೆ, ಅಂದರೆ 1-5 ಮಾರ್ಕ್ಸ್ ಈಚ್ ಹೇಗೆ ಸಾಲ್ವ್ ಮಾಡೋದು ಅಂತ. ಇಲ್ಲಿ ಆ್ಯಕ್ಚುಲಿ ನಿಮಗೆ 4 ಕ್ವಶನ್ ಇದೆ, ಇದರಲ್ಲಿ 2 ಆನ್ಸರ್ ಮಾಡ್ಬೇಕು. ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಹೇಗೆ ಸಾಲ್ವ್ ಮಾಡೋದು ಅಂತ. ಇವಾಗ ನೋಡ್ಕೊಳ್ಳಿ, ನೀವೇನಾದರೂ ನ್ಯೂಮ್ಯಾರಿಕಲ್ ನಂತರ ಡೇ ಬಿಫೋರ್ ಎಕ್ಸಾಮ್ ಓದೋರಾದರೆ 2 ದಿನ ಇದೆ ಅನಿಸುತ್ತೆ. ಸೊ ನಾನೇನು ಮಾಡಿದೆ ಅಂದರೆ, ಓದೇ ಇಲ್ಲ, ಒಂದು ಡೇ ಬಿಫೋರ್ ಓದಿದೆ ಅಂದರೆ ಇವತ್ತು ಓದಿದ್ದೆ, ನಾಳೆದು ಎಕ್ಸಾಮ್ ಅಂದರೆ. ಸೊ 1 ದಿನ ಗ್ಯಾಪಲ್ಲಿ ರಿವಿಷನ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದಿದೆ, ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋ ಚಾಪ್ಟರ್ ಇದೆ, ಇಂಪಾರ್ಟೆಂಟು. ಇಲ್ಲಿ ಸುಲಭವಾದ ಕ್ವಶನ್ ಕೇಳ್ತಾರೆ, ರಿಸಲ್ಟೆಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡು ಆಮೇಲೆ ಡೈಪೋಲಿದ ಮೇಲೆ ಆಫ್ ರೆಕ್ಟ್ಯಾಂಗಲ್ ಆರ್
ಸಾರಿ ಟ್ರಯಾಂಗಲ್ ಆ್ಯಂಡ್ ಸ್ಕ್ವೇರ್. ಸೊ ಇದು ಏನಪ್ಪ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಕನ್ಫ್ಯೂಷನ್ ಆಗಿರುತ್ತೆ. ಬಿ ಕೇರ್ಫುಲಿ ಕ್ವಶನ್. ಎಲೆಕ್ಟ್ರಿಕ್ ಇದು ಕರೆಂಟ್ ಅಂದರೆ ರೆಸಿಸ್ಟೆನ್ಸ್ ಆಫ್ ಆ್ಯಂಡ್ ರೆಸಿಸ್ಟಿವಿಟಿ, ಡ್ರಿಫ್ಟ್ ವೆಲಾಸಿಟಿ. ಸೊ ಇದು ಈಸಿ ಇರುತ್ತೆ, ಸ್ವಲ್ಪ ಸ್ವಲ್ಪ ಪ್ಯಾರಲಲ್ಲಿ ಕನ್ಫ್ಯೂಷನ್ ಇರುತ್ತೆ. ಇದೆಲ್ಲ ಕನ್ಫ್ಯೂಷನ್ ಕ್ವಶನ್ಸು. ಎ ಸಿ ಅಲ್ಲಿ ಎಲ್ ಸಿ ಆರ್ ಸರ್ಕ್ಯೂಟ್ ಇಂಪಿಟೆನ್ಸ್ ರಿಸ್ಟೋರೆನ್ಸ್ ಫ್ರೀಕ್ವೆನ್ಸಿ, ರೇ ಅಲ್ಲಿ ಏನು ಕೇಳ್ತಾರೆ ಅದೊಂದು ಫಾರ್ಮುಲ ಇದೆ ನೋಡಿ, 1/F ಇಸ್ ಈಕ್ವಲ್ ಟು 1/F1+1/F2. ನಮ್ಮ ಎಕ್ಸಾಮ್ಗೆ ಇದು ಕ್ವಶನ್ ಕೇಳಿದ್ರು, ಎರಡು ಕೇಳ್ತಾರೆ. ಪ್ರಿಸಮ್ ಇದು ಕ್ವಶನ್ ಕೇಳ್ತಾರೆ, ಇಮೇಜ್ ಫಾರ್ಮೇಷನ್, ಇಮೇಜ್ ಫಾರ್ಮೇಷನ್ ಮೇಲೆ ಕ್ವಶನ್ ಬಂದಿತ್ತು. ಸೊ ನಾನು ಯಾವ್ದು ಆನ್ಸರ್ ಮಾಡಿದ್ದೀನಿ ಅಂದರೆ ರೇ ಆಪ್ಟಿಕ್ಸ್ ಆನ್ಸರ್ ಮಾಡಿದ್ದೀನಿ. ನಾನು ಐ ಎಸ್ ನಾನು ಇದು ಮಾಡಿದ್ದೀನಿ, ಇದು ಎರಡು ಮಾಡಿದ್ದೀನಿ, ಬಟ್ ದೆನ್ ಇದು ಸಾಲ್ವ್ ಮಾಡಿದ್ದೀನಿ. ಅದೇ ಸ್ವಲ್ಪ ಸ್ವಲ್ಪ 1 marks ಅಷ್ಟೇ ಸಿಕ್ಕಿರೋದು ನನಗೆ, ಬಟ್ ವೆರಿ ವೆರಿ ಕೇರ್ಫುಲ್ ಇದ್ರೆ ನಾನು 5 out of 5 ಸಿಕ್ಕಲಿಲ್ಲ. ನನಗೆ ಆ್ಯಕ್ಚುಲಿ ಏನು ಗೊತ್ತಾ ಹೇಳ್ತೀನಿ, 5+3 marks ಸಿಕ್ಕಿದೆ ಅಂದರೆ 8 marks ಐ ಎಸ್, ಇಷ್ಟೇನು ಸಿಕ್ಕಿದ್ದು ನನಗೆ. 2 marks ಮೈನಸ್ ಆಗಿದೆ, ಯಾಕೆ ನಾನು ಸರಿಯಾಗಿ ಮಾಡಿಲ್ಲ ಇಷ್ಟರಲ್ಲಿ. ಸರಿನಾ, ಓಕೆ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವೀಡಿಯೋ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು ಗೈಸ್. ಓ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಆಲ್ ದ ಬೆಸ್ಟ್. ನೀವು ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇನ್ನಷ್ಟು ಜಾಸ್ತಿ ವೀಡಿಯೋ ಮಾಡ್ತೀನಿ ಇಂಗ್ಲೀಷ್, ಕನ್ನಡ ಎಲ್ಲ, ಹಿಂದಿಗೆಲ್ಲದಕ್ಕೂ. ಸೊ ನಿಮ್ಮ ಎಕ್ಸಾಮ್ ಚೆನ್ನಾಗಿತ್ತು ಅಂದ್ಕೋತೀನಿ. ಸೊ ಮ್ಯಾಥ್ಸ್ ಹೋದರೆ ಪರವಾಗಿಲ್ಲ, ಚೆನ್ನಾಗಿ ಈಸಿ ಇತ್ತು ನನ್ನ ಪ್ರಕಾರ. ನೋಡಿದೆ ಕ್ವಶನ್ ಪೇಪರನ್ನು, ಸ್ಟೂಡೆಂಟ್ಸ್ ರಿಯಾಕ್ಷನ್ಸ್ ನೋಡಿದೆ. ಸೊ ನೋಡಿ, ಇದ್ರ PDF ಬೇಕಾದರೆ ಇದೆ ಕೆಳಗಡೆ ಲಿಂಕಲ್ಲಿ, ಇಲ್ಲಾದರೆ ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀನಿ. ಸೊ ದಟ್ಸ್ ಆಫ್ ಟುಡೇಸ್ ವೀಡಿಯೋ. ಲವ್ ಯು ಆಲ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ರಾಕ್ ದ ಸ್ಟೇಜ್ ಅಷ್ಟೇ, ಈಸಿ ಇರುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಬಾಯ್ ಬಾಯ್.